ಕೆಜಿಯಲ್ಲಿ ಗಲಭೆಯಲ್ಲಿ ಯಾರು ಟೆರರಿಸ್ಟ್ಗಳಿಂದ ಆರೋಪಿಗಳಾದರೆ ಅವ್ರನ್ನ ಬಿಡುಗಡೆ ಮಾಡೋಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಅದರಿಂದ ನಾವು ಪೊಲೀಸರು ಅರ್ಥ ಮಾಡ್ಕೊಬೇಕು. ಅವ್ರ ಮೇಲೆ ಕಲ್ಲಾಡ್ದವ್ರಿಗೆ ಈ ಪೊಲೀಸರು ಇವತ್ತು ಕಲ್ಲಾ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಕಲ್ಲಾಡ್ತಿದ್ರು ಪೊಲೀಸ್, ಅವ್ರ ಮೇಲೆ ಕಲ್ಲಾಡ್ದಂತವ್ರಿಗೆ ಪೊಲೀಸರು ಇವತ್ತು ಬೆಂಬಲ ಕೊಡ್ತಾ ಇದ್ರೆ ಮಾಡ್ತೀರಂತ. ಒಬ್ಬ ಶಾಸಕರ ಮನೆಗೆ ಕಲ್ಲಾಡ್ದಂತವ್ರನ್ನ ಬೆಂಬಲಿಸಕ್ಕೆ ಇವತ್ತು ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಆ ಕೇಸ್ ವಾಪಸ್ ತೆಗಿತಾ ಇದಾರೆ ಅಂದ್ರೆ ಪರಮೇಶ್ವರ್ ಅವರು ಯಾಕಾಗಿರ್ಬೇಕು, ದಲಿತರ ನಾಯಕರು ಯಾಕಾಗ್ಬೇಕು, ನಾನ್ ದಲಿತ ಅಂತ ಯಾಕೆ ಕೇಳ್ಬೇಕು. ಈ ಕೆಜಿಎಲ್ ಡಿಜಿಎಲ್ಡಿ ಪ್ರಕರಣ ವಾಪಸ್ ತಗೋಬಾರ್ದು. ಇವಾಗ ಅವ್ರು ದಲಿತರ ನಾಯಕರು ಅಂತ ಹೇಳ್ತಾರೆ. ಏನು ಡಿಜಿಎಲ್ ಕೆಜಿಎಲ್ ಆರೋಪಿಗಳಾಗಿದ್ರು ಅವ್ರ ಮೇಲೆ ಅವ್ರನ್ನ ಬಿಡುಗಡೆ ಮಾಡೋಕ್ಕೆ ಗೃಹ ಮಂತ್ರಿಗಳು ಲೆಟರ್ ಬರೆದಿರ್ತಾರೆ. ಅವ್ರ ಮೇಲೆ ಪರಿಶೀಲನೆ ಮಾಡಿ ನಾವು ಬಿಡುಗಡೆ ಮಾಡ್ತೀವಿ ಅಂತ. ಅದಕ್ಕೆ ನಾವು ಯುವ ಮೋರ್ಚಾ ಕಡೆಯಿಂದ ಇವತ್ತು ಬಿಜೆಪಿಯಿಂದ ನಾವು ಪರಮೇಶ್ವರ್ ಅವ್ರ ಮನೆಗೆ ಮುತ್ತಿಗೆ ಹಾಕಕ್ಕೆ ನಾವು ವಿಸ್ತಾರ ನ್ಯೂಸ್ ನಿಖರ ಜನಪರ.